ಜಗತ್ತಿನಲ್ಲಿ ತುತ್ತು ಅನ್ನಕ್ಕಾಗಿ ಪರಿತಪಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಚಿತ್ರ ಸಮರ್ಪಣೆ. ಹಣಕಾಸಿನ ಅಡಚಣೆಯ ಸಮಯದಲ್ಲಿ ನಮಗೆ ಸಹಾಯ ಮಾಡಿದ ಸಾಹಿತ್ಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ನಾಯಕ್ ಮತ್ತು ಉಪಾಧ್ಯಕ್ಷರಾದ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಓಯ್, ಯಾರೋ ಅದು? ಯಾರೋ ಅಲ್ಲಿ, ಯಾರಲ್ಲಿ ನಿಲ್ಲಿ.
ನಿಲ್ಲಲೇ, ನಿಲ್ಲೋ ನಿಲ್ಲ, ಯಾರೋ ನೀನು? ಅಮ್ಮಾ, ಅಯ್ಯೋ ಅಯ್ಯೋ, ಹೊಡಿಬೇಡಿ, ನನ್ನ ಕಳ್ಳ ಅಲ್ಲ ಅಮ್ಮ, ಹೊಡಿಬೇಡಿ, ನನ್ನ ಕಳ್ಳ ಅಲ್ಲ, ಅಯ್ಯೋ ಹೊಡಿಬೇಡಿ, ನನ್ನ ಕಳ್ಳ ಅಲ್ಲ ಅಮ್ಮ, ಅಮ್ಮ ನನ್ನ ಕಳ್ಳ ಅಲ್ಲ, ನನ್ನ ಕಳ್ಳ ಅಲ್ಲ, ಕಳ್ಳ ಅಲ್ಲದೆ ಮತ್ತೆ ಯಾಕ್ರಪ್ಪ, ಏನಾಯ್ತು? ಯಾಕೆ ಈ ಹುಡುಗ ಹಿಂಗ್ ಹೊಡಿತಿದ್ದೀರಿ? ಏನ್ ಮಾಡ್ದವನಂತದ್ದು? ಇವನು ನಮ್ಮನೆ ಹತ್ರ ಬಂದಿದ್ದ, ನಮ್ಮಿಬ್ರು ನೋಡಿದ ತಕ್ಷಣ ಓಡ ಶುರು ಮಾಡ್ಬಿಟ್ಟ. ಹೌದು, ಅಲ್ಲಿ ನೋಡಿ ಏನ್ ಕತ್ಕೊಂಡ್ ಬಂದಿದ್ದಾನೆ, ಅವ್ನ ಸೆಟಲ್ ನೋಡಿ ಏನ್ ಇಟ್ಕೊಂಡ್ ಬಂದಿದ್ದಾನೆ. ತೋರ್ಸಪ್ಪ ತೋರ್ಸು, ನಿಂಗ್ ಯಾರು ಏನು ಮಾಡಲ್ಲ, ತೋರ್ಸು. ಊಟ ಮಾಡಿದೆ, ಎರಡು ದಿನ ಆಗಿತ್ತು, ತುಂಬಾ ಹಸುವಾಗಿತ್ತು, ಅದಕ್ಕೆ ಅವ್ರ ಮನೇಲಿ ನಾಯಿಗಾಕಿದ್ ರೊಟ್ಟಿನ ತಗೊಂಬಂದೆ. ಛೇ, ರೊಟ್ಟಿ ಕಂಡ್ರು ಕಂಡ್ರು ಕಂಡ್ರು. ಕೈಯ ಕಚ್ಚಾಟ, ಒಂಚೂರು ಕೂಳಿಗೆ ಪ್ರತಿ ಕ್ಷಣವು ಹೋರಾಟ. ನಿಲುಕದ ನಕ್ಷತ್ರ ಹಸಿದ ಬಗೆ ಅನ್ನ, ಬಡವನ ಒಡಲಿಗೆ ಹಾಕದಿರು ಕನ್ನ. ಇಟ್ಟಿದ್ನಲ್ಲ, ಎಲ್ಲೋಯ್ತು, ಎಲ್ಲೋ ಮಿಸ್ ಆಗ್ಬಿಟ್ಟಿದೆಯಲ್ಲ. ಇದು ನನ್ನ ಡೈರಿ ಒಳಗಿದ್ದಾಳೆ, ಇಲ್ಲೇಗ್ ಬಂತು ಅಂದ್ರೆ ನನ್ನ ಡೈರಿ ಇಲ್ಲೇ ಇಲ್ಲೇ ಇರ್ಬೋದು. ಹಾಂ,
ಎಲ್ಲೇ ಎಲ್ಲೋ ನನ್ನ ಡೈರಿ ಇದೆ. ಏನು ಹುಡುಕ್ತಿದ್ದಾರೆ? ನಿಲ್ಲಿ ನಿಲ್ಲಿ, ನಾನು ಅವಾಗಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ಏನೋ ಹುಡುಕ್ತಾ ಇದ್ದೀರಾ? ಏನಾಗಿದೆ? ಏನು ಬೇಕು? ಏನೇನು ಹುಡುಕ್ತಾ ಇದ್ದೀರಾ? ಅದು ಸರ್, ನಿನ್ನೆ ರಾತ್ರಿ ನಮ್ಮ ಪಕ್ಕ ರಸ್ತೆಯಲ್ಲಿ ನಡ್ಕೊಂಬರುವಾಗ ನಂದೊಂದು ಡೈರಿ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದು ಇಲ್ಲೇ ಎಲ್ಲೋ ಬಿದ್ದಿರ್ಬೋದಂತ ಹುಡುಕ್ತಾ ಇದ್ದೆ. ಅದೇನು ಅಷ್ಟು ನಿಖರವಾಗಿ ಹೇಳ್ತಾ ಇದ್ದೀರಾ? ಇದೇ ರಸ್ತೆಯಲ್ಲಿ ಬಿದ್ದಿದೆ ಅಂತ? ನಿನ್ನೆ ಬೇರೆ ರಸ್ತೆಯಲ್ಲಿ ಹುಡುಕ್ತಾ ಇದ್ರಿ? ಸರ್, ಅದು ನನ್ನ ಡೈರಿ ಒಳಗೆ ನಾಲ್ಕೈದು ಹಾಳೆಗಳಿಟ್ಟಿದ್ದೆ. ಆ ಡೈರಿ ಒಳಗಿದ್ದಂಥ ಹಾಳೆಗಳು ನೋಡಿ, ಇದೇ ಹಾಳೆಗಳು ಸಿಕ್ಕಿದ್ದು. ಇಲ್ಲೂ ಕೂಡ ಅದೇ ಹಳೆ ಸಿಕ್ಕಿದೆ. ಹಾಗಾಗಿ ನನ್ನ ಡೈರಿ ಇಲ್ಲೇ ಎಲ್ಲೋ ಇರ್ಬೋದಂತ ನನ್ನ ಊಹೆ. ಓ ಹೌದಾ? ನಾನು ಬರ್ತಾ ಇಲ್ಲಿ ಒಂದು ಗುಡಿಸ್ಲ ಹತ್ರ ಯಾರೋ ಹುಡುಗ ಪುಸ್ತಕದ ರೀತಿ ಏನೋ ಹಿಡ್ಕೊಂಡಿರೋದು ನೋಡಿದೆ. ಹೌದಾ? ಹಾಂ, ಬನ್ನಿ, ಹೋಗಿ ನೋಡೋಣ, ಗೊತ್ತಾಗುತ್ತೆ. ಹೌದಾ? ಸರಿ, ಬನ್ನಿ. ತಾವ್ಯಾರು? ಏನು ಉದ್ಯೋಗ ಮಾಡ್ಕೊಂಡಿದ್ದೀರಾ? ಸರ್, ನಾನೊಬ್ಬ ಪತ್ರಕರ್ತ. ಇಲ್ಲೇ ಪಕ್ಕದೂರಲ್ಲಿ ಒಂದು ಕೊಲೆ ನಡೆದಿತ್ತು ಅಂತ ಮಾಹಿತಿ ಸಂಗ್ರಹಿಸೋಣ ಅಂತ ಬಂದೆ. ಬರ್ತಾ ನೀವು ರಸ್ತೆಯಲ್ಲಿ ಏನೋ ಹುಡುಕ್ತಾ ಇರೋದನ್ನ ನೋಡಿದೆ. ಹಾಂ, ಈಗ ಸಿಕ್ಕಿದ್ರಲ್ಲ, ಅದೇನಿರ್ಬೋದು ಕೇಳೋಣ ಅಂತ ಆಶ್ಚರ್ಯವಾಗಿ ಏನೋ ಹುಡುಕ್ತಾ ಇದ್ರಲ್ಲ, ಅದಕ್ಕೋಸ್ಕರ. ಸರ್, ನೀವು ಹುಡುಕ್ತಿರೋ ಡೈರಿ ಹೇಳಿದ್ರಲ್ಲ, ಅದೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾವುದಳಿ? ಅಲ್ಲೋಡಿ, ಅದೇನೇ ನಿಮ್ಮ ಡೈರಿ? ನನ್ನ ಡೈರಿ ಥರನೇ ಕಾಣಿಸ್ತಿದೆ ಸರ್ ಅದು. ಬನ್ನಿ ನೋಡೋಣ. ಸರ್, ಇದು ನಂದೇ ಡೈರಿ. ಹೌದಾ? ಏನಪ್ಪ ಆ ಡೈರಿ ಕೊಡು ಇಲ್ಲಿ. ನಂದು ಎಲ್ಲಪ್ಪ ಸಿಗ್ತಿದ್ದು ನಿಮಗೆ? ಇದು ಪಕ್ಕದ ಬೀದಲ್ಲಿ ಆ ಮನೆ ಹತ್ರ ಸಿಕ್ತು. ನೋಡು, ಹಾಗೆಲ್ಲ ಆಟ ಮಾಡಬಾರ್ದು. ಈ ಡೈರಿ ಇವ್ರದು, ಆಯ್ತಾ? ಸುಮ್ಮನೆ ಕೊಟ್ಬಿಡು. ಕೊಡಲ್ಲ. ಕೊಡಪ್ಪ, ಅದು ನನಗೆ ಬೇಕು. ನೋಡು, ಈ ಡೈರಿ ಇವ್ರದು, ಸುಮ್ಮನೆ ಕೊಟ್ಬಿಡು. ನಾನೇ ಕೊಡ್ತೀನಿ. ಬನ್ನಿ, ಹೋಗೋಣ. ಅಂದಾಗೆ ಕೇಳೋದು ಮರ್ತೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೂ ಆಗಲಿಲ್ಲ, ನಿಮ್ಮ ಪರಿಚಯ ಕೂಡ ಆಗಲಿಲ್ಲ. ಯಾರು ಸರ್ ನೀವು? ಏನು ಈ ಡೈರಿನ ಅಷ್ಟೊಂದು ಆತಂಕದಿಂದ ಹುಡುಕ್ತಾ ಇದ್ದೀರಲ್ಲ? ಏನಿದೆ ಈ ಡೈರಿಲಿ? ಈ ಡೈರಿ ಅಷ್ಟೊಂದು ಮುಖ್ಯನಾ? ಹೌದು ಸರ್, ನಾನೊಬ್ಬ ಕತೆಗಾರ. ಕತೆನ ಬರೆಯೋದು ಓದೋದು ಅಂದರೆ ನಂಗೆ ತುಂಬ ಇಷ್ಟ. ನಾನು ಬರೆದಿರೋ ಕತೆಗಳನ್ನ ಸಿನಿಮಾ ಮಾಡಬೇಕು ಅನ್ನೋದು ಭಾಳ ದಿನದ ಕನಸು ಕೂಡ. ಕನಸು? ಕನಸು ಕಾಣೋಕೆ ದುಡ್ಡೇನು ಬೇಕಿಲ್ಲ ಬಿಡಿ. ಈ ಕನಸು ಅನ್ನೋದು ಒಂಥರ ಹರಿಯೋ ನೀರಿದ್ದಾಗೆ. ಹರಿಯೋ ನೀರಿಗೆ ಯಾರಪ್ಪನೇನು ಬೇಕಿಲ್ಲ ಬಿಡಿ. ಹೌದು ಸರ್, ನೀವು ಹೇಳ್ದಾಗೆ ನೀರು ಮೇಲಿಂದ ಹರಿಯೋ ಸಹಜ. ಅದೇ ನೀರನ್ನ ಕೆಳಗಿಂದ ಮೇಲೂ ಕರೆಸಿದೆಯಲ್ಲ, ಅದು ಭಾಳ ದೊಡ್ಡ ಸಾಧನೆ. ಈಗ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ನಿನ್ನೆ ರಾತ್ರಿ ನನಗೊಬ್ರು ಸಿನಿಮಾ ನಿರ್ದೇಶಕರು ಸಿಕ್ಕರು. ಅವರು ಸಾಹಿತ್ಯಾಧಾರಿತ ಕತೆ ಇದ್ರೆ ರೆಡಿ ಮಾಡ್ಕೊಂಬಾ, ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಅವ್ರು ಹೇಳಿದಾಗೆ ನಿನ್ನೆ ಕತೆ ರೆಡಿ ಮಾಡ್ಕೊಂಡು ಹೋಗಿ ತೋರಿಸ್ದೆ. ಕತೆನೂ ಇಷ್ಟಪಟ್ಟಿದ್ದಾರೆ, ಸಿನಿಮಾ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನಿಮ್ಮ ಕೈಲಿ ಇದೆಯಲ್ಲ ಸರ್ ಡೈರಿ? ಇದೆ, ನಾವು ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ಕತೆ. ಓ ಹೌದಾ? ಇದೇನಾ ಕತೆ? ಹೌದು ಸರ್.
ಯಾವ ಕೃತಿ, ಯಾವ ಕತೆ, ಯಾರು ಬರೆದಿದ್ದು? ಅದು ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಎರಡು ಸಣ್ಣ ಕತೆಗಳನ್ನ ಆರಿಸ್ಕೊಂಡಿದ್ದೀನಿ. ಒಂದು ಪಿ ಲಂಕೇಶ್ರು ಅವ್ರು ಬರೆದಿರೋ ರೊಟ್ಟಿ ಅನ್ನೋ ಕತೆ, ಇನ್ನೊಂದು ಜಿ ಎಸ್ ಸದಾಶಿವ ಅವ್ರು ಬರೆದಿರೋ ಚಪ್ಪಲಿಗಳನ್ನ ಕತೆ. ಓ ಹೌದಾ, ಎರಡು ಕತೆಗಳ? ಅಂದಾಗೆ ನೀವು ಹೇಳಿರೋ ಎರಡು ಕತೆಗಳು ನಾನು ಓದಿಲ್ಲ. ಸಾಧ್ಯವಾದರೆ ನನಗೆ ಈ ಕತೆಗಳನ್ನ ಹೇಳೋಕ್ಕಾಗ್ತದಾ? ಓ ಅದಕ್ಕೇನಂತೆ ಸರ್, ಧಾರಾಳವಾಗಿ. ಇದು ಕತೆ ಶುರುವಾಗದು ಜನಸಮರು ಮಾಡತಕ್ಕಂಥ ರಸ್ತೆಯಲ್ಲಿ. ಇದು ನಮ್ಮ ಸುಂದರವಾದ ದೇಶ. ಈ ದೇಶ ಯಾಕೆ ನಮಗೆ ಸುಂದರವಾಗಿದೆ ಅಂತ ಅನ್ಸುತ್ತೆ ಗೊತ್ತಾ? ಯಾಕಂದ್ರೆ ಹೊತ್ತಿಗೆ ಸರಿಯಾಗಿ ನಮಗೆ ಊಟ ನಿದ್ದೆ ಇರೋದ್ರಿಂದ, ಬೇರೊಬ್ಬರ ನೋವಿನ ಕೂಗು ನಮ್ಮ ಕಿವಿಗಳಿಗೆ ಕೇಳಿಸದೇ ಇರೋದ್ರಿಂದ ನಿಸ್ಸಂದೇಹವಾಗಿ ನಮ್ಮ ದೇಶ ಸುಂದರವಾಗಿದೆ ಅಂತ ಅನ್ಸುತ್ತೆ. ಹೌದು, ಇಲ್ಲಿ ಚಪ್ಪಲಿ ಹೊಲಿಯೋರು, ಮೂಟೆ ಹೊರೋರು, ಮಲಗೋಕೆ ಜಾಗ ಇಲ್ಲದೆ ಫುಟ್ಪಾತ್ನಲ್ಲಿ ವಾಸ ಮಾಡೋರು, ಭಿಕ್ಷುಕರ ಬಗ್ಗೆ, ವೇಶ್ಯೆಯರ ಬಗ್ಗೆ, ಒಂದೊತ್ತಿನ ತುತ್ತಿಗೂ ಗತಿ ಇಲ್ಲದವರ ಬಗ್ಗೆ ನಾವು ಯಾವತ್ತಾದರೂ ಯೋಚಿಸಿದೀವ? ಇಲ್ಲ, ಯಾರೂ ಕೂಡ ಯೋಚಿಸೋದಿಲ್ಲ. ಜಗತ್ತಿನ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಮನಸ್ಸುಗಳು ತುಂಬಾನೇ ಕಮ್ಮಿ. ಅದಿರಲಿ ಬಿಡಿ, ನಮ್ಮ ಪಕ್ಕದವರ ಸಮಸ್ಯೆಗಳಿಗೇನೆ ಸ್ಪಂದಿಸುವಂತಹ ಮನಸ್ಥಿತಿ ನಮ್ಮಲ್ಲಿಲ್ಲ. ಪ್ರೇಮದ ಬಗ್ಗೆ, ರಾಜಕೀಯದ ಬಗ್ಗೆ ಮಾತಾಡ್ತೀವಿ, ಬರಿತೀವಿ, ಆದರೆ ನಾವು ಚರ್ಚಿಸದೇ ಇರುವಂತಹ ಅನೇಕ ಸಮಸ್ಯೆಗಳು ಭಾರತದಲ್ಲಿವೆ. ಪ್ರತಿದಿನ ಪ್ರತಿ ಕ್ಷಣ ಒಂದು ತುಂಡು ರೊಟ್ಟಿಗಾಗಿ, ಬಟ್ಟೆಗಾಗಿ, ಬೊಗಸೆ ನೀರಿಗಾಗಿ ಪರದಾಡುವವರಿದ್ದಾರೆ, ಹಂಬಲಿಸುವವರಿದ್ದಾರೆ. ಉಡಲ ಹಸಿವಿಗಾಗಿ ಪರದಾಡುವವರು ಒಂದೆಡೆಯಾದರೆ, ತಮ್ಮ ಕಾಮದ ಹಸಿವನ್ನ ನೀಗಿಸಿಕೊಳ್ಳುವ ಕಾಮುಕರು ಮತ್ತೊಂದೆಡೆ. ಇಂತಹ ಕಾಮಾಂಧರ ತಣ್ಣನೆಯ ಕ್ರೌರ್ಯಕ್ಕೆ ಬಲಿಯಾಗ್ತಾ ಇರೋದು ಮಾತ್ರ ನಮ್ಮೆಲ್ಲರ ಸೃಷ್ಟಿಶಕ್ತಿ ಹೆಣ್ಣು ಮಗಳೇ ಆಗಿದ್ದಾಳೆ. ಇಂಥವುಗಳ ಕುರಿತು ಮಾತಾಡದ, ಯೋಚಿಸದ, ಪ್ರಶ್ನಿಸದ ನಮ್ಮ ಮನುಷ್ಯತ್ವ, ಸಂವೇದನೆ ಏನಾಗಿದೆ? ಹರಿದ ಚಪ್ಪಲಿಯಾಗಿದೆ. ಹೌದು, ನಮ್ಮ ಸಂವೇದನೆ, ಮನುಷ್ಯತ್ವ ಎಲ್ಲವೂ ಹರಿದ ಚಪ್ಪಲಿಯಾಗಿದೆ. ಈ ಚಪ್ಪಲಿ ನನಗೆ ಸರಿಯಾಗುತ್ತೆ ಅನ್ಸುತ್ತೆ. ಛೇ, ಆಗ್ತಿಲ್ಲ ಇದು. ಇದಾಗ್ಬೋದಾ? ಹಾಂ, ಆಗುತ್ತೆ ಅನಿಸುತ್ತೆ. ಹಾಂ, ಆಗುತ್ತೆ. ನನ್ನ ಮಗ ಥು ರೋಡಲ್ಲೇ ಬಿದ್ದಿದ್ದಾನೆ. ಯಾವನ ನೀನು? ಏನ್ ಬೇಕ ನಿನಗೆ? ಏಯ್ ಯಾವನ ನೀನು? ಏನ್ ಬೇಕ ನಿನಗೆ? ಏ ಥು ಹೋಗಾಚೆ. ಧನಿಕರ ದರ್ಪವು ಅತಿಯಾಗಿ ಮಿತಿ ಮೀರಿ ಹರೆ ಹತ್ತಿ ಉರಿದಿದೆ. ದಿತ್ತಪದ ಸುಡುತಾಪಕ್ಕೆ ಬಡ ತಾಯಿಯ ಬಸಿರ್ಬತ್ತಿದೆ. ಬಿತ್ತಪನ ಸುಡುತಾಪಕ್ಕೆ
ಬಡ ತಾಯಿಯ ಬಸಿರ್ ಬತ್ತಿದೆ ಹಂಗಾಮಿ ಹಸಿವಿಗೆ ಯಾಕಯ್ಯ ಕಚ್ಚಾಟ ಒಂಚೂರು ಕೂಳಿಗೆ ಪ್ರತಿ ಕ್ಷಣವು ಹೋರಾಟ ಒಳಗೆ ಮತ್ಸರವು ಹೆಚ್ಚಾಗಿ ಹೆಸರು ಗಟ್ಟಿದ ಮೆದುಳುಗಳೇ ಒಮ್ಮೆ ಬದಲಾಗಿ ಹಗೆತನದ ವಿಷ ಕೋಟೆ ಒಡೆದುರುಳಿಸಿ ಕಾರುಣ್ಯದ ಬೀಜವ ಬಿತ್ತಿರಿ ಹಂಗಾಮಿ ಹಸಿವಿಗೆ ಯಾಕಯ್ಯ ಕಚ್ಚಾಟ ಒಂಚೂರು ಕೂಳಿಗೆ ಪ್ರತಿ ಕ್ಷಣವು ಹೋರಾಟ ಅಮ್ಮ ತಗೊಂಬ ಇದ್ರಲ್ಲಿ ಹಣ್ಣುಗಳಿದೆ ಹಾಗೆ ಹಶ್ವಾದಾಗ ತಿನ್ನೋಕೆ ಅಂತ ರೊಟ್ಟಿಗಳನ್ನು ಇಟ್ಟಿದ್ದೀನಿ ರಸ್ತೆಯಲ್ಲಿ ಹೆಣ್ಮಕ್ಳು ಓಡಾಡೋ ಹಾಗೆ ಇಲ್ಲ ಬಾಯಿ ತರ್ಕೊಂಡು ತಿನ್ನೋ ಹಾಗೆ ನೋಡ್ತವೆ ನಾಯಿಗಳು ಥೂ ಸರಿ ಮಗಳೇ ನಾನಿನ್ ಹೊರಡ್ತೇನೆ ನೀನಿನ್ ಮನೆಗೆ ಹೋಗು ಅಮ್ಮ ಬಸ್ ನಿಲ್ದಾಣ ಸ್ವಲ್ಪ ದೂರ ಇದೆ ನೀನು ಆಟೋದಲ್ಲೇ ಹೋಗ್ಬೋದಾಗಿತ್ತು ಇಲ್ಲ ಮಗಳೇ ನಾನು ನಡ್ಕೊಂಡೇ ಹೋಗ್ತೇನೆ ಆಟೋಗೆ ಬೇರೆ 20 ರೂಪಾಯಿ ಕೊಡಬೇಕು ಸರಿ ಅಮ್ಮ ಹೋಗ್ತೀನಿ ಭಾವಗಳು ಪರದೇಸಿ ಬಡವನ ಬದುಕಿನಲ್ಲಿ ಬಡತನದ ದಾರಿದ್ರ್ಯ ಶನಿ ಕಾಟ ಓಡಿಸಲು ಮತ್ತೊಮ್ಮೆ ಧನ್ವಂತ್ರಿ ಬರಬೇಕಿದೆ ಬಡತನದ ದಾರಿದ್ರ್ಯ ಶನಿ ಕಾಟ ಓಡಿಸಲು ಮತ್ತೊಮ್ಮೆ ಧನ್ವಂತ್ರಿ ಬರಬೇಕಿದೆ
ಇರೋ ಕೂಡ ಜಾಗ ಇಲ್ಲ. ಏನ್ ಕೊಳಕ್ ಜನಗಳೋ ಏನೋ. ಟೈಮ್ ಎಷ್ಟು? ಮೂರುವರೆ. ಸರ್ ಪೇಪರ್ ಕೊಡಿ ಸರ್. ಇಲ್ಲ ಓದ್ತಿದ್ದೀನಿ. ಈ ಹಾಳಾದ ಬಸ್ ಇನ್ನು ಎಷ್ಟೊತ್ತಿಗೆ ಬರತ್ತೋ ಏನೋ. ಎಷ್ಟು ಇಟ್ಟಿದೆ? ತಗಿಯಲೇ ಇಲ್ಲ ಸರ್. ತಗಿಯೋ ಏನಿಲ್ಲ ಸರ್. ತಗಿಯಲೇ ಸರ್. ಹೋಗಲೇ ಭಯ ಆಗತ್ತೆ. ಎಷ್ಟು ಅಸಹ್ಯವಾಗಿದ್ದಾನೆ. ಇವನ್ ಮುಖ ಕೂಡ ಸರಿಯಾಗಿ ಕಾಣಿಸ್ತಿಲ್ಲ. ಎಷ್ಟು ಅಸಹ್ಯವಾಗಿದ್ದಾನೆ. ಚೀರಾಡುದೆ ಯಾಕಂತ ಗೊತ್ತಾಯ್ತಲ್ಲ. ಹೇಳಿದ್ರೆ ನಾನೇ ಕೊಡ್ತಿದ್ದೆ. ಹಸಿದಿತ್ತು, ತುಂಬಾ ಹಸಿದಿತ್ತು, ಅದಕ್ಕೋಸ್ಕರ ಕಿತ್ಕೊಂಡ.
ನಿಮ್ಮಂತವ್ರ ಮಾತು ಗೊತ್ತ್ರಿ, ಬಹಳ ಹಿಂದಿನ ನಡ್ಬಂದಿರೋ ಕತೆ ಇದ್ದು. ನಮ್ಮ ಹತ್ರ ಬಿಡ್ಬೇಡಿ, ನಿಮ್ ಮನೆ ಮಕ್ಳ ಮೇಲೆ ಆಣೆ ಮಾಡಿ ಹೇಳಿ. ಆಣೆಗೇನಯ್ಯ, ಆಣೆನ ಯಾವನ್ ಬೇಕಾದ್ರೂ ಮಾಡ್ತಾರೆ. ನಾನೇಕಯ್ಯ ಆಣೆ ಮಾಡ್ಲಿ? ಈ ಹೆಂಗಸಿನ ಕೈಯಿಂದ ಆ ನಾಯಿ ರೊಟ್ಟಿ ಕಿತ್ಕೊಂಡ್ ತಿಂತಿದ್ರೆ ನನಗೆ ಬೈಯಕ್ ಬರ್ತೀರಾ? ನಿಮ್ಗೆ ಹೆಂಡತಿ ಮಕ್ಳಿಲ್ವಾ? ನಾಯಿಗಳ ದೂರ ಸರಿ, ಮುಟ್ಬೇಡ. ನಾಯಿಗಳಿಗೆ ಹೆಂಡತಿ ಹಾಕಿ ಮಕ್ಳು ಹಾಕ್ರಿ. ಈ ಮುಂಡೆ ಮತ್ತೆ ಗುದ್ದಯ್ಯ ತಗೋಬೇಕಾಗತ್ತೆ. ಸರಿ ಆಕಡೆ ಹೋಗ್ರಿ. ಆ ಕಡೆ ಏನಾಯ್ತಮ್ಮ? ಕದ್ದ ಕದ್ದ. ಏನ್ ಕದ್ದ? ಕದೀತಿಯ ತಿಪ್ಪಲ್ಲಿರೋದ್ ಬಿಟ್ಟು ಇಲ್ಲ ಬರ್ತೀಯ ನೀನು? ಮುಗ್ಧತೆಯ ಮನಸ್ಸಿಗೆ ದೌರ್ಜನ್ಯ ದೊಡವೆಯು. ಹೇಯ್, ಯಾಕ್ರಿ ಹೊಡೆದ್ರೆ ಅವನಿಗೆ? ಹೇಯ್, ಯಾಕೆ ಹೊಡೆದೆ ಅವನ? ನನ್ನ ಮಗನೇ. ಎಲ್ಲ ಇವನ ಏನ್ರಿ ಮುಖ ನೋಡ್ತೀರಾ? ಈ ಪೊಲೀಸ್ ನಿರ್ದಿದ ಆಯ್ತು, ಹಾಕ್ರಿ ಇವರಿಗೆ. ಹಂಗಾಮಿ ಹಸಿವಿಗೆ ಯಾಕಯ್ಯ ಕಚ್ಚಾಟ, ಒಂಚೂರು ಕೂಡಿಗೆ ಪ್ರತಿ ಕ್ಷಣವು ಹೋರಾಟ. ನಿಲುಕದ ನಕ್ಷತ್ರ ಹಸಿದ ಬಗೆ ಅನ್ನ, ಬಡವನ ಒಡಲಿಗೆ ಹಾಕದಿರು ಕನ್ನ, ಬಡವನ ಒಡಲಿಗೆ ಹಾಕದಿರು ಕನ್ನ. ತಾಯಿ ನಿನ್ನೆಂದಲೇ ಇಷ್ಟಲ್ಲ ರಾಮಾಯಣ, ತೊಲಗ ಆಚೆ. ಈ ಜನರ ತರಲೆ ಯಾವಾಗ್ಲೂ ಇದ್ದದ್ದೇ, ನೀವು ಬನ್ನಿ. ರಿಕ್ತನಾರೊಟ್ಟಿಗೆ ದುಷ್ಟ ಬೂಟುಗಳ ಆಕ್ರಮಣ, ಬಾರಮ್ಮ ನಮ್ ತಲೆ ಬಡಪಾಯಿ ಮನಸ್ಸಿಗೆ ಆಕ್ಷಿಪ್ತ ಚಿತ್ತಗಳ ಆಕ್ರಾಂತನ. ತುಂಬದವ್ರಿಗೆ ಹಸುವಿನ ಬೆಲೆ ಏನು ಅಂತ ಗೊತ್ತಾಗಲ್ಲ ಅನ್ನೋದು ಸತ್ಯ ಸರ್. ಪ್ರತಿನಿತ್ಯ ನಾವು ಎಷ್ಟು ಅನ್ನನ ತಿಂದೆ ಹೆಚ್ಚಾಗಿ ಚೆಲ್ತೀವಿ, ಈ ರೀತಿ ಹಸುವಿನಿಂದ ಕಂಗೆಟ್ಟೋರ್ಕೊಂಡ್ರೆ ಅಸಹ್ಯ ಪಟ್ಕೋತೀವಿ. ಮನುಷ್ಯ ಬೇರೆಯವ್ರ ಸಂಕಟ ನೋವುಗಳಿಗೆ ಸ್ಪಂದಿಸುವಂಥ ಸಂವೇದನೆ ಕಳ್ಕೊಂಡಿದ್ದಾನೆ ಅನ್ನಿಸ್ತಾ ಇದೆ. ಮನುಷ್ಯ ಮನುಷ್ಯನಿಗೆ ಶತ್ರುವಾಗಿ ಕಾಣಿಸ್ತಾನೆ. ಹೌದು ಸರ್, ಈ ಬಲಿಷ್ಠ ಪ್ರಾಣಿ ನಿಕೃಷ್ಟ ಪ್ರಾಣಿನ ಹೇಗೆ ಕೊಂದು ತಿನ್ನುತ್ತೋ ಅದೇ ರೀತಿ. ಹೌದು, ಹಾ ಅಂದಾಗೆ ಕೇಳೋದು ಮರ್ತೆ.
ಈ ಕತೆಗೆ ಶೀರ್ಷಿಕೆಯನ್ನು ಇಟ್ಟಿದ್ದೀರಿ. ಸ್ವಲ್ಪ ಡೈರಿ ಕೊಡಿ. ರಿಕ್ತ ಏನು ಸರ್ ಹಾಗಂದ್ರೆ? ರಿಕ್ತ ಅಂದ್ರೆ ಬಡತನ, ಬಡವ, ನಿರ್ಗತಿಕ, ಏನು ಇಲ್ದನೋ ಹೆಸರೆಲ್ಲ ಬರುತ್ತೆ ಸರ್. ನಾನು ಬರೆದಿರೋ ಕತೆಗೆ ಇದು ಹೊಂದಿಕೆ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಇದೇ ಶೀರ್ಷಿಕೆ ಇಟ್ಟಿದ್ದೀನಿ ಸರ್. ಹೇಗನ್ಸು ಸರ್, ಹೇಗಿದೆ ಶೀರ್ಷಿಕೆ? ಈ ಕತೆಗೆ ಈ ಶೀರ್ಷಿಕೆ ತುಂಬ ಅರ್ಥಪೂರ್ಣವಾಗಿದೆ ಸರ್. ಧನ್ಯವಾದಗಳು ಸರ್. ಸಮಯ ಮೀರ್ತಾ ಇದೆ, ಪಕ್ಕದೂರಿ ಹೋಗಬೇಕು. ಬನ್ನಿ ಹೋಗೋಣ. ಸರಿ ಬನ್ನಿ. ಅಂದಾಗೆ ಸರ್, ನನಗೆ ಕತೆ ತುಂಬ ಇಷ್ಟ ಆಯಿತು. ಕತೆ ಕ್ಲೈಮ್ಯಾಕ್ಸ್ನ ಯಾವ ರೀತಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದು ಕತೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ. ಹಾಂ, ಸಿಕ್ಕೇ ಸಿಗುತ್ತೆ. ಮನುಷ್ಯ ಪ್ರೀತಿ, ಕರುಣೆ, ಕನಿಕರ ಇವುಗಳಿಗೆ ಜಾಗ ಕೊಡದೆ ದ್ವೇಷ, ಅಸಹ್ಯ ದುರಾಸೆಗಳಿಗೆ ಬಲಿಯಾಗಿ ಮನುಷ್ಯ ಸಂವೇದನೆಯನ್ನು ಕಳೆದುಕೊಂಡ ರಾಕ್ಷಸನಂತೆ ವರ್ತಿಸ್ತಾ ಇರೋದು ವಿಪರ್ಯಾಸವೇ ಸರಿ. ನಮ್ಮ ನಿಲುವುಗಳು ನಮಗೆ ಸಾಧ್ಯವಾಗ್ತಾ ಇಲ್ಲ. ಮನುಷ್ಯ ಸಂಬಂಧಗಳು ಕಾಪಾಡಿದ್ದೆಷ್ಟು, ಕಾಡಿದ್ದೆಷ್ಟು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಹಾಕ್ಕೊಂಡ್ರೆ, ಈ ಕಥೆಯಲ್ಲಿ ಬರುವ ಭಿಕ್ಷುಕನ ಹಸಿವು, ನಿರ್ಗತಿಕ ವ್ಯಕ್ತಿಯು ಚಪ್ಪಲೆಯನ್ನು ಹುಡುಕುವ ಅಸಹಾಯಕತೆ, ವಾತ್ಸಲ್ಯ ಒಕ್ಕಿ ಬಂದು ಏನು ಮಾಡಬೇಕೆಂದು ತಿಳಿಯದೆ ಮೂಕ ವಿಸ್ಮಿತಳಾದ ಆ ಹೆಣ್ಣುಮಗಳು, ಇವೆಲ್ಲವೂ ನನ್ನನ್ನು ಕಾಡುತ್ತಲೇ ಇರುತ್ತವೆ. ನಿಮಗೂ ಕೂಡ ಎಲ್ಲ ದೃಶ್ಯಗಳು ಕಾಡುತ್ತಾ? ಬಡತನದ ದಾರಿದ್ರ್ಯ ಶಮಿಕಾಟ ಓಡಿಸಲು ಮತ್ತೊಮ್ಮೆ ನಮ್ಮಂತ್ರಿ ಬರಬೇಕಿದೆ. ಬಡತನದ ದಾರಿದ್ರ್ಯ ಶಮಿಕಾಟ ಓಡಿಸಲು ಮತ್ತೊಮ್ಮೆ ನಮ್ಮಂತ್ರಿ ಬರಬೇಕಿದೆ. ಹಂಗಾಮಿ ಹಸಿವಿಗೆ ಯಾಕಯ್ಯ ಕಚ್ಚ
ಕಿಚ್ಚಾಟ ಒಂಚೂರು ಕೂಳಿಗೆ ಪ್ರತಿ ಕ್ಷಣವು ಹೋರಾಟ ನಿಲುಕದ ನಕ್ಷತ್ರ ಹಸಿದ ಬಗೆ ಅನ್ನ ಬಡವನ ಒಡಲಿಗೆ ಹಾಕದಿರು ಕನ್ನ ಬಡವನ ಒಡಲಿಗೆ ಹಾಕದಿರು ಕನ್ನ ಬಡವನ ಒಡಲಿಗೆ ಹಾಕದಿರು ಕನ್ನ ಬಡ